ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಐ ಡಿ ಫಾರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಮೊನ್ನೆ ತಾನೇ ಶಾಲಾ ಶಿಕ್ಷಣ ಇಲಾಖೆ ಒಂದು ನೋಟಿಫಿಕೇಶನ್ ಮಾಡಿತ್ತು. ಏನಪ್ಪ ಅಂದರೆ 2023-24 ಸಾಲಿಗೆ 2 ವರ್ಷದ B.Ed ಕೋರ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ ಕರೆದಿದ್ದರು. ಅದರ ಡೇಟ್ ಸಹ ಮುಗೀತು. ಯಾವಾಗಪ್ಪ ಅಂತಂದರೆ 11/12/2023 ಮುಗೀತು. ಅಪ್ಲಿಕೇಶನ್ ಹಾಕಿ ಮತ್ತು ಡೇಟ್ ಸಹ ಮುಗೀತು. ನಂತರದಾಗಿ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಹೊಸ ಮಾಹಿತಿಗಳ ಅಪ್ಡೇಟ್ ಕುರಿತು ನಿಮಗೆ ತಿಳಿಯಲು ಮೇಲೆ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ನಾನು ನಿಮ್ಮ ಹಿಂದಿನ ವಿಡಿಯೋದಲ್ಲಿ ನಾನು ಎಲ್ಲ ತಿಳಿಸ್ಕೊಟ್ಟಿದ್ದಪ್ಪ. ಏನಪ್ಪಾ ಅಂದರೆ ದಾಖಲಾತಿ ಪ್ರಕ್ರಿಯೆ ನಡೆಯುವಾಗ ಏನೆಲ್ಲ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗೇನಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕುವಾಗ ನೀವೇನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತಾರಲ್ಲ, ಆ ಡಾಕ್ಯುಮೆಂಟ್ಸ್ ದತ್ತಾಂಶನ ಸಂಗ್ರಹಣೆ ಮಾಡ್ತಾರೆ. ಯಾವಾಗಪ್ಪ ಅಂದರೆ 14/12/2023 ಆ ದತ್ತಾಂಶ ಸಂಗ್ರಹಣೆ ಮಾಡಿ ಅವತ್ತು ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ. 14/12/2023 ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ. ಅದಾದ ನಂತರ ಏನಿರುತ್ತಪ್ಪ ಅಂತಂದರೆ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಅಂತ ಇರುತ್ತೆ, ಅಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಬೇಕು. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಎಲ್ಲ ಮೂಲ ದಾಖಲೆಗಳ ಪರಿಶೀಲನೆ ಹಾಗೂ ಹಿಂದೀಕರಿಸುವ ರಾಜ್ಯದ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರದ ಮೂಲಕ ಅಂತ ಹೇಳಿದ್ರು. ಅಂದ್ರೆ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಯಾವಾಗಪ್ಪ ಅಂದ್ರೆ 15/12/2023 5 ದಿನಗಳ ಕಾಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕನ್ನೋದನ್ನ ನಾನು ಇಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಏನ್ ಬೇಕಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ದಾಖಲಾತಿ ಬಯಸುವ ಎಲ್ಲ ಅಭ್ಯರ್ಥಿಗಳು, ಕೆಳಕಂಡ ಹಾಗೂ ಅಭ್ಯರ್ಥಿಗಳಿಗೆ ಅನ್ವಯಿಸುವ ಮೂಲ ದಾಖಲೆಗಳು ಪರಿಶೀಲನೆಯ ಸಮಯದಲ್ಲಿ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ ಪರಿಶೀಲನೆಗಾಗಿ ಕಡ್ಡಾಯವಾಗಿ ಹಾಜರುಪಡಿಸಿಕೊಂಡು ಅಂದ್ರೆ ಎಲ್ಲಿ ಅಂದ್ರೆ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರಗಳು ಅಥವಾ ಕೇಂದ್ರೀಕೃತ ದಾಖಲಾತಿ ಘಟಕದಲ್ಲಿ ಸಬ್ಮಿಟ್ ಮಾಡಬೇಕು, ವೆರಿಫಿಕೇಶನ್ಗೆ ಹೋಗ್ಬೇಕು. ನಂತರದಾಗಿ ಏನಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ SSLC ಅಂಕಪಟ್ಟಿ, ದ್ವಿತೀಯ PUC ಅಂಕಪಟ್ಟಿ, ಪದವಿ ಅಂಕಪಟ್ಟಿಗಳು ಅಂದ್ರೆ ಆಲ್ ಅಟೆಂಪ್ಟ್ಸ್ ಅಂತ ಕೊಟ್ಟಿದ್ರೆ ಯಾವ್ಯಾವ ಅಟೆಂಪ್ಟ್ಸ್ ಅಂದ್ರೆ ಫೇಲ್ ಆಗಿದ್ದು ಪಾಸ್ ಆಗಿದ್ದು ಎರಡೂ ಇರ್ಬೋದು ನನಗೆ ಅನಿಸಿದ ಮಟ್ಟಿಗೆ. ನಂತರದಾಗಿ ಸ್ನಾತಕೋತ್ತರ ಪದವಿ ಅಂಕಪಟ್ಟಿಗಳು ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಸೇಮ್ ಆಲ್ ಅಟೆಂಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನ್ ಹೇಳಿದಾರೆ ಅಂತಂದ್ರೆ ಕರ್ನಾಟಕ ಅಭ್ಯರ್ಥಿ ಎಂದು ಪರಿಗಣಿಸಲು ಕನಿಷ್ಠ 7 ವರ್ಷಗಳ ವ್ಯಾಸಂಗ ಪ್ರಮಾಣ ಪತ್ರ ತರಬೇಕು. ಅಂದ್ರೆ ಇಲ್ಲಿ 1-12 ಸೆಕೆಂಡ್ PUCವರೆಗೂ ಅದು ವ್ಯಾಸಂಗ ಪ್ರಮಾಣ ಪತ್ರ ತರಬೇಕು. ನಂತರದಾಗಿ ಕನ್ನಡ ಮಾಧ್ಯಮದ ಮೀಸಲಾತಿಗೆ ಪರಿಗಣಿಸಲು 1-10 ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ಪ್ರಮಾಣ ಪತ್ರ ತರಬೇಕು, ವ್ಯಾಸಂಗ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮದಲ್ಲಿ. ನಂತರದಾಗಿ ಆನ್ಲೈನ್ ಅರ್ಜಿ ಮುದ್ರಿತ ಪ್ರತಿ, ಅಂದ್ರೆ ನೀವೇನು ಅಪ್ಲಿಕೇಶನ್ ಹಾಕಿರ್ತಲ್ಲ ಅದರಾದ್ಮೇಲೆ ಪ್ರಿಂಟ್ ಕೊಡ್ತಾರ ನೋಡು, ಆ ಪ್ರಿಂಟ್ ಅದನ್ನ ತಗೊಂಡು ಮತ್ತೆ ಶುಲ್ಕ ಪಾವತಿಸಲು ಬ್ಯಾಂಕ್ ಚಾನಲ್ ಪ್ರತಿಯನ್ನು ತಗೊಂಡು ಹೋಗಬೇಕು. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಪ್ರವರ್ಗದಲ್ಲಿ ಆಯ್ಕೆ ಬಯಸಿದ್ದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ನಮ್ಮನೆ Dಯಲ್ಲಿ, ಪ್ರವರ್ಗ ಅಭ್ಯರ್ಥಿಗಳು ನಮ್ಮನೆ Eಯಲ್ಲಿ, 2A, 2B, 3A, 3B ವರ್ಗದ ಅಭ್ಯರ್ಥಿಗಳು ನಮ್ಮನೆ F ಅಲ್ಲಿ ಸಂಬಂಧಿಸಿದ ತಾಲೂಕು ತಹಸೀಲ್ದಾರರಿಂದ ದೃಢೀಕರಿಸಿದ ಪಡೆದ ಜಾತಿ ಮತ್ತು ಆದಾಯ ಪ್ರಮಾಣ ಇನ್ಕಮ್ ಕ್ಯಾಸ್ಟ್ ಯಾರಿಂದ ತಹಸೀಲ್ದಾರ್ ಸಿಗ್ನೇಚರ್ ಇಂದ ಏನ್ ಪಡೆದಿರ್ತೀರಲ್ಲ ನೀವು ಅದನ್ನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಂದ್ರೆ ಸಂಬಂಧಪಟ್ಟ ತಹಸೀಲ್ದಾರರಿಂದ ಪಡೆದ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದ್ರೆ ಮುಖ್ಯ ಶಾಲೆಯಲ್ಲಿ ಅಥವಾ ನೇರವಾಗಿ ನೋಂದಣಿ ಮಾಡಿ SSLC ಮತ್ತು PUC ಪಾಸು ಮಾಡಿರುವ ಕರ್ನಾಟಕ ಅಭ್ಯರ್ಥಿಗಳು 7 ವರ್ಷದ ವಾಸಸ್ಥಳ ಪ್ರಮಾಣ ಪತ್ರ ತರಬೇಕು. ನೆಕ್ಸ್ಟ್ ಹೊರನಾಡು ಕನ್ನಡಿಗರು ಎಷ್ಟು ವರ್ಷ ತರಬೇಕು ಅಂದ್ರೆ 5 ವರ್ಷ ವಾಸಸ್ಥಳ ಪ್ರಮಾಣ ಪತ್ರ ತರಬೇಕು. ಗಡಿನಾಡು ಕನ್ನಡಿಗರು ಎಷ್ಟು ವರ್ಷ ಅಂದ್ರೆ ಎಷ್ಟು ಅಂತ ಕೊಟ್ಟಿಲ್ಲ, ವಾಸಸ್ಥಳ ಪ್ರಮಾಣ ಪತ್ರ ತರಬೇಕು. ನೆಕ್ಸ್ಟ್ ನೋಡ್ರಿ, ವಿಶೇಷ ಗುಂಪುಗಳಲ್ಲಿ ಆಯ್ಕೆ ಬಯಸಿದ್ದಲ್ಲಿ ಸಂಬಂಧಿಸಿದ ಪ್ರಮಾಣ ಪತ್ರ ನಿಗದಿತ ನಮೂನೆಗಳಲ್ಲಿ ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೇಮಕಾತಿ ಪ್ರಾಧಿಕಾರದಿಂದ ದೃಢೀಕೃತ ಸೇವಾ ಪ್ರಮಾಣ ಪತ್ರ ಅಥವಾ ವ್ಯಾಸಂಗ ಮಾಡಲು ಸರ್ಕಾರದಿಂದ ಪಡೆದ ಅನುಮತಿ ಪತ್ರ. ಸರ್ಕಾರದ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಪ್ರಸ್ತುತ ಸೇವೆ ಸಲ್ಲಿಸುತ್ತಿದ್ದು ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮಾತ್ರ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ಪ್ರದೇಶದ ಜಿಲ್ಲೆಗಳಾದ ಬಳ್ಳಾರಿ, ವಿಜಯನಗರ, ಬೀದರ್, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ವಾಸಿಸುತ್ತಿರುವ ಅಭ್ಯರ್ಥಿಗಳು ಮೀಸಲಾತಿ ಬಯಸಿದ್ದಲ್ಲಿ 3C1 ಸಹ ಯಾರು ಇದರಲ್ಲಿ ಮೀಸಲಾತಿ ಪಡಿಬೇಕಂದ್ರೆ ಅವರು 3C1 ಸಬ್ಮಿಟ್ ಮಾಡಬೇಕಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇತರೆ ಅವಶ್ಯಕ ದಾಖಲಾತಿಗಳು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಹೇಳಿದ್ದಾರೆ ನೋಡಿ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕನ್ನೋದು ಅನುಬಂಧನೆ 6ರಲ್ಲಿ ಕೊಟ್ಟಿದ್ದಾರೆ. ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ, SSLC PUC ಮಾರ್ಕಸ್ ಕಾರ್ಡ್ ಮತ್ತೆ ಡಿಗ್ರಿಯು 3 ವರ್ಷದ ಮಾರ್ಕಸ್ ಕಾರ್ಡ್, ಆಲ್ ಅಟೆಂಪ್ಟ್ಸ್ ನೀವು ಎಷ್ಟು ಅಟೆಂಪ್ಟ್ಸ್ ಮಾಡಿದ್ರೆ ಅವೆಲ್ಲ ಮಾರ್ಕಸ್ ಕಾರ್ಡ್ ಬೇಕು. ನಂತರದಾಗಿ ಅಂದ್ರೆ 7 ವರ್ಷ ವ್ಯಾಸಂಗ ಪ್ರಮಾಣ ಪತ್ರ ಬರ್ಸ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಕನ್ನಡ ಮಾಧ್ಯಮ ಒಂದು ಬರ್ಸ್ಕೊಂಡ್ಬೇಕು, 1-10. ನೆಕ್ಸ್ಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ
ತರಬೇಕು. ನೆಕ್ಸ್ಟ್ ಸ್ಪೆಷಲ್ ಗ್ರೂಪ್ ಅಂದ್ರೆ ಈಗ ಎನ್ ಸಿ ಸಿ ಎನ್ ಎಸ್ ಎಸ್ ಮಾಡಿದವ್ರಿಗೆ ಅವರು ಪ್ರಮಾಣ ಪತ್ರನ ತರಬೇಕು. ಆಮೇಲೆ 371J ಅವನು ಅದು ಒಂದು ತರಬೇಕು. ಇವನ್ನೆಲ್ಲ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡುವಾಗ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿಬಿಟ್ಟು ವೆರಿಫಿಕೇಶನ್ಗೆ ಅವನ್ನೆಲ್ಲ ಅಲ್ಲಿ ಸಬ್ಮಿಟ್ ಮಾಡಬೇಕು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗುವಾಗ ಅನುಬಂಧ ಆರ್ ಪ್ರಕಾರ ನಿಮ್ಗೆ ಅನುಬಂಧ ಆರ್ ಅಂತಂದ್ರೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವರು, ಅದನ್ನ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ, ಅಲ್ಲೋಗಿ ನೀವು ಅದನ್ನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಗಿ ಟೆಲಿಗ್ರಾಮ್ದಾಗ ಇರುತ್ತೆ, ಅಲ್ಲಿ ಅದನ್ನ ಪಡಿಬೋದು. ನಂತರದಾಗಿ ನೀವೆಲ್ಲ ಅನುಬಂಧ ಆರ್ ಪ್ರಕಾರ ಡಾಕ್ಯುಮೆಂಟ್ಸ್ ಜೋಡಿಸ್ಕೋಬೇಕು, ಅದ್ರದ್ದು ಒಂದು ಸೆಟ್ ಜೆರಾಕ್ಸ್ ತೊಗೋಬೇಕು. ಆಮೇಲೆ ನೀವು ಜಿಲ್ಲಾ ಸ್ಥಾಪಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ಎಲ್ಲ ಪರಿಶೀಲನೆ ಮಾಡಿದ ನಂತರ ಅಪ್ಡೇಟ್ ಮಾಡ್ತಾರೆ. ಅಪ್ಡೇಟ್ ಮಾಡಿದ ನಂತರ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ. ಇದೆಲ್ಲ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ವೆರಿಫಿಕೇಶನ್ಗೆ ಹೋಗ್ಬೇಕಾದ್ರೆ. ಇದಿಷ್ಟು ಡಾಕ್ಯುಮೆಂಟ್ಸ್ನ ಮಾಹಿತಿ ಆಗಿರ್ತದೆ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿ ಹೊಸ ಮಾಹಿತಿಯ ಬಗ್ಗೆ ತಿಳಿಯಲು ಮೇಲೆ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.